यादगिरी जिले शापुरा पोलिस ठाणेयल्लि निन्ने ओंदु एफ्आईआर दाखलागिदे। अदरल्लि ओब्ब नोंद हेण्णुमगळु 30 वर्षद हेण्णुमगळु तनगे रेप आगिदे अंत हेळि कंप्लेंट कोट्टिद्दारे। अदर विवरगळल्लि अवरु दिनांक 8ने तारीखु ई महिळे गत्तर्गिय भाग्यवंति देवस्थानक्के देवर दर्शनक्के होदवरु संजे 5 गंटेगे वापस होरटिद्दारे। ಪರಿಚಯದವರೊಬ್ಬರ ಜೊತೆಗೆ ಬೈಕಲ್ಲಿ ವಾಪಸ್ ಬರ್ತಾ ಇರಬೇಕಾದ್ರೆ ರಾತ್ರಿ ತುಂಬ ಹೊತ್ತಾದಾಗ ಮಧ್ಯದಲ್ಲಿ ದೇವದುರ್ಗ ಕ್ರಾಸಲ್ಲಿ ರಾತ್ರಿ 1 ಗಂಟೆಯಲ್ಲಿ ನಿಲ್ಲಿಸಿ ಬೈಕ್ ನಿಲ್ಲಿಸಿ ಅವರು ಟೀ ಕುಡಿದಿದ್ದಾರೆ, ಸ್ವಲ್ಪ ಹೊತ್ತು ಅಲ್ಲೇ ಕೂತು ನಂತರ ಪ್ರಯಾಣ ಮುಂದುವರಿಸಿದ್ದಾರೆ। ಆ ಸಂದರ್ಭದಲ್ಲಿ ಅಲ್ಲೇ ಇದ್ದ ಇಬ್ಬರು ಆಟೋ ಚಾಲಕರು ಆಟೋದಲ್ಲಿ ಇದ್ದವರು ಒಂದು ಆಟೋದಲ್ಲಿ ಇವರನ್ನ ಫಾಲೋ ಮಾಡಿಬಿಟ್ಟು ಅವರಲ್ಲಿ ಆತ ವ್ಯಕ್ತಿನ ಹೊಡೆದುಬಿಟ್ಟು ಈ ಹೆಂಗಸನ್ನ ಸ್ವಲ್ಪ ದೂರದ ಕೆಬಿ ಕ್ರಾಸ್ ಹತ್ರ ಕರ್ಕೊಂಡು ಹೋಗಿ ಅಲ್ಲಿ ರೇಪ್ ಮಾಡಿದ್ದಾರೆ। ಸೊ ಬೆಳಗಿನ ಜಾವ 3:30 ಕ್ಕೆ ಅವರು ಆ ಹೆಂಗಸನ್ನ ಅಲ್ಲೇ ಬಿಟ್ಟು ಹೋಗಿದ್ದಾರೆ। ನಂತರದಲ್ಲಿ ಆ ಹೆಂಗಸು ಮೋಟಾರ್ ಸೈಕಲ್ ಹತ್ರ ಬಂದು ನೋಡಿದಾಗ ಜೊತೆಗೆ ಬಂದ ವ್ಯಕ್ತಿ ಇರಲಿಲ್ಲ। ಕೂಡಲೇ ಅವರು ಅಲ್ಲೇ ಬೇರೆಯವರೊಬ್ಬರ ಸಹಾಯದಿಂದ ಹತ್ರದಲ್ಲಿದ್ದ ಹತ್ತಿಗೂಡೂರು ಚೆಕ್ ಪೋಸ್ಟ್ಗೆ ಹೋಗಿ ಅಲ್ಲಿದ್ದ ನಮ್ಮ ಶಾಪುರದ ಪೊಲೀಸ್ ಸುನಿಲ್ ಅನ್ನವರಿಗೆ ಹೇಳ್ತಾರೆ। ಆ ಸುನಿಲ್ ಅನ್ನವರು ಕೂಡಲೇ ಆ ಮಾಹಿತಿಯನ್ನು ಶಾಪುರ ನಗರಕ್ಕೆ ಅಂದರೆ ಆಟೋ ಯಾವ ಕಡೆ ಹೋಯಿತು ಅಲ್ಲಿಗೆ ಮಾಹಿತಿಯನ್ನು ಕಳಿಸ್ತಾರೆ। ಎಚ್ಚೆತ್ತುಕೊಂಡ ನಮ್ಮ ಶಾಪುರದ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರು ಅದರಲ್ಲಿ ಶರಣಪ್ಪ ಅಂತೇಳಿ ಜೊತೆಗೆ ನಮ್ಮ ನೈಟ್ ಪೆಟ್ರೋಲಿಂಗಲ್ಲಿದ್ದ ಹೈವೇ ಪೆಟ್ರೋಲಿಂಗಲ್ಲಿದ್ದ ಸಿಬ್ಬಂದಿಯವರು ಆ ಆಟೋನ ವಾಚ್ ಮಾಡಿ ನಂತರದಲ್ಲಿ ಅದರಲ್ಲಿದ್ದ ಇಬ್ಬರನ್ನ ವ್ಯಕ್ತಿಗಳನ್ನು ಅವರು ವಶಕ್ಕೆ ಪಡೆದುಕೊಂಡಿದ್ದಾರೆ। ಅದರಲ್ಲಿ ಒಬ್ಬ ವ್ಯಕ್ತಿ ರಾಜು ವಯಸ್ಸು 23 ವರ್ಷ ಆತ ಶಾಪುರದವರು ಆಟೋ ಚಾಲಕರು, ಇನ್ನೊಬ್ಬರು ವೀರೇಶ ಅಂತೇಳಿ ವಯಸ್ಸು 20 ವರ್ಷ ಅವರು ಕೂಡ ಆಟೋ ಚಾಲಕರು। ಇವರಿಬ್ಬರನ್ನು ಕೂಡಲೇ ನಮ್ಮ ಅಧಿಕಾರಿ ಸಿಬ್ಬಂದಿಯವರು ಉತ್ತಮವಾದ ಕಾರ್ಯನಿರ್ವಹಿಸಿ ಅವರನ್ನು ದಸ್ತಗಿರಿ ಮಾಡಿದ್ದಾರೆ। ಮುಂದಿನ ತನಿಖೆಯನ್ನು ನಮ್ಮ ಸಿಪಿಐ ಪಿಐ ಶಾಪುರದವರು ಕಂಟಿನ್ಯೂ ಮಾಡ್ತಿದ್ದಾರೆ। ಇದನ್ನು ಕೂಡಲೇ ಎಚ್ಚೆತ್ತುಕೊಂಡು ನಮ್ಮ ಅಧಿಕಾರಿ ಸಿಬ್ಬಂದಿಯವರು ಕಾರ್ಯಸನ್ನದ್ಧರಾಗಿ ಆರೋಪಿತರನ್ನು ದಸ್ತಗಿರಿ ಮಾಡಿ ಉತ್ತಮವಾದ ಕಾರ್ಯ ಮಾಡಿದ್ದಾರೆ। ಅವರಿಗೆ ನಮ್ಮ ಕಚೇರಿಯಿಂದ ಶ್ಲಾಘನೆ ಮಾಡಲಾಗಿದೆ। ಹಾಗೂ ಈ ಒಂದು ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಅದರಲ್ಲೂ ಮಹಿಳೆಯರಿಗೆ ಒಂದು ತಮ್ಮ ರಕ್ಷಣೆಯನ್ನು ತಾವು ಮಾಡ್ಕೋಬೇಕು ಮತ್ತು ಜೊತೆಗೆ ಯಾವಾಗಲೂ ಖಾರದ ಪುಡಿ ಆಗಲಿ ಮೆಣಸಿನ ಪೌಡರ್ ಇಟ್ಕೊಂಡು ಈ ರೀತಿಯಾದ ಸಂದರ್ಭಗಳಲ್ಲಿ ಅವರು ಯಾರು ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂತವರಿಗೆ ಕಣ್ಣಿಗೆ ಹಚ್ಚಿದರೆ ನೀವು ಕೂಡಲೇ ಬಚಾವ್ ಆಗ್ಬೋದು। ಮತ್ತು ರಾತ್ರಿ ಲೇಟ್ ನೈಟ್ ಟೈಮ್ಗಳಲ್ಲಿ ಒಬ್ಬರೇ ಅಥವಾ ಇನ್ನೊಬ್ಬರ ಜೊತೆಗೆ ಈ ರೀತಿಯಾದ ಒಂದು ಸಂಚಾರ ಮಾಡ್ತಾಯಿದ್ರೆ ಟ್ರಾವೆಲಿಂಗ್ ಮಾಡ್ತಾಯಿದ್ರೆ ತುಂಬ ಡೇಂಜರ್, ಆದ್ದರಿಂದ ಸೇಫ್ ಅವರ್ಸಲ್ಲಿ ಜರ್ನಿ ಮಾಡಿ ಅಂತ ಕೇಳ್ಕೊಳ್ತೇನೆ।